ಒಳನಾಡಿ ಹೋರಾಟ ಒಂದು ಧರ್ಮನ ಟಾರ್ಗೆಟ್ ಮಾಡ್ಕೊಂಡೇ ಮಾಡ್ತಾ ಇದೆ ಅಂತ ಸೌಜನ್ಯ ಪ್ರಕರಣದವರು ಉದಾಹರಣೆಗೆ ಮುರುಘಾಮಠ ಅಂತ ಕರ್ತಾರೆ, ಮುರುಘಾಮಠದವರು ಸೌಜನ್ಯ ಪ್ರಕರಣವನ್ನು ಉದಾಹರಣೆ ಕೊಡ್ತಾರೆ, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾರೆ ಅದು ನೋಡಿ ಅಂತ. ಇದ್ರ ಬಗ್ಗೆ ನಿಮ್ಮ ಕಾಮೆಂಟು? ಅಂತಹ ಒಂದು ಶೀಲ್ಡನ್ನು ಇವರು ತಗೊಳ್ಳೇಬೇಕು. ಇದು ಧರ್ಮದವರು ತಗೊಳ್ತಿರುವಂತಹ ಒಂದು ರಕ್ಷಾ ಕವಚಗಳಲ್ಲ. ಇಲ್ಲಿ ಧರ್ಮವನ್ನು ದುರುಪಯೋಗ ಮಾಡಿಕೊಳ್ತಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ, ಅವರು ತಮಗೆ ತಮ್ಮ ಮೇಲೆ ಕಾನೂನು ಕ್ರಮ ಬೀಳುತ್ತೆ ಅಂತ ಹೇಳುವ ಸಂದರ್ಭಗಳಲ್ಲೆಲ್ಲ ತಮ್ಮ ಧರ್ಮಗಳನ್ನು ಗುರಾಣಿಯಾಗಿ ಬಳಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅಲ್ಲಿ ತನಕ ಅವರಿಗೆ ಧರ್ಮ ಅಧರ್ಮದ ಬಗ್ಗೆ ಮಧ್ಯದಲ್ಲಿ ಭೇದವೇ ಇಲ್ಲ. ಧರ್ಮ ಅಧರ್ಮ ಎರಡೂ ಒಂದೇ ಅವರ ಪಾಲಿಗೆ. ನಂಗೆ ನಡ್ಕೊಂಡು ಹೋಗ್ತಿರ್ತಾರೆ, ಸಿಕ್ಕಾಕೊಂಡ ತಕ್ಷಣ ಇದೊಂದು ಷಡ್ಯಂತ್ರ, ಇದು ಧರ್ಮ ಹೊಡೆಯುವ ಕೆಲಸ, ಇದು ಯಾರು ಕ್ರಿಶ್ಚಿಯನ್ ಮಾಡುವಂತಹ ಕೆಲಸ. ಯಾರೀ ಕ್ರಿಶ್ಚಿಯನ್ ಅಂದರೆ, ನಿಜಾರ್ಥದಲ್ಲಿ ಒಬ್ಬ ಮಾನವೀಯ ಮೌಲ್ಯಗಳನ್ನು ರೂಢಿಸ್ಕೊಂಡಂತಹ ವ್ಯಕ್ತಿ ನಾನು. ಕ್ರಿಶ್ಚಿಯನ್ ಅಂತ ಹೇಳುವಂಥದ್ದು ಬಹಳ ಸೀಮಿತವಾದಂಥ ಪದ ನನ್ನ ಬದುಕಿಗೆ. ಧರ್ಮ ಹಿಂದೂ ಅನ್ನುವಂಥದ್ದು ಬಹಳ ಸೀಮಿತವಾದ ಪದ ನಮ್ಮ ಪರಶುರಾಮನಿಗೆ. ನಾವಿಬ್ಬರೂ ಒಟ್ಟಾಗಿ ಜೀವನ ಮಾಡಲಿಕ್ಕೆ ಶುರು ಮಾಡಿ 34 ವರ್ಷಗಳಾಗಿದ್ದಾವೆ. ನಾನು ಪದೇ ಪದೇ ಹೇಳಿದೆ, ಈಗ ಇನ್ನೊಬ್ಬ ಅಧಿಕಾರಿ ಸಿಕ್ಕಾಕಂಡ, ಅವು ಮಾತಾಡಬೇಕಾದ್ರೂ ಅದನ್ನೇ ಮಾತಾಡ. ಷಡ್ಯಂತ್ರ. ಏನು ಷಡ್ಯಂತ್ರ? ತನ್ನ ಮನೆ ಮೇಲೆ ದ್ವೇಷ ಒಟ್ಟಿಗೆ ನಡೆಸ್ಕೊಂಡು ಸಿಕ್ಕಾಕೊಂಡಂಥ ವ್ಯಕ್ತಿ ಇವತ್ತು ಅಪಾಪಿಸುವಂಥದ್ದು ನನ್ನ ಷಡ್ಯಂತ್ರ. ಇವ ನಮ್ಮ ಕಂಡ್ರೆ ಹಾಕಿರಲಿಲ್ಲ, ದ್ವೇಷಿಸ್ತಾ ಇದ್ರು. ಇವ ಸ್ಟ್ಯಾನ್ಲಿ ಅನ್ನುವ ಪದ, ಸ್ಟ್ಯಾನ್ಲಿ ಅನ್ನುವಂಥದ್ದನ್ನ ಬಹಳ ಏರು ಧ್ವನಿಯಲ್ಲಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಒಂದು ಇನ್ನೊಂದು ಧರ್ಮ ಹೇಟ್ ಮಾಡಲಿ ಅನ್ನೋದು. ಒಂಥರ ಹೇಟ್ ಸ್ಪೀಚ್ ಅಂತಾರಲ್ಲ, ಇವರೆಲ್ಲರೂ ಓದ್ಕೊಂಡಿರುವಂತಹ ಕದೀಮ್ನನ್ನು, ಕದೀಮ್ರೇ ಅಂತ ನಾನು ಹೇಳ್ತೇನೆ. ಅಕ್ಷರ ಜ್ಞಾನ, ಅಕ್ಷರವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ, ಆಮೇಲೆ ಒಂದು ರೀತಿಯಾದಂತಹ ಏನಂತೀವಿ ಭ್ರಷ್ಟರು, ಅಕ್ಷರ ಭ್ರಷ್ಟರು. ಇವು ಓದದಿದ್ದರೆ ಒಳ್ಳೆದಿತ್ತೇನೆ. ತಮ್ಮ ಜಾಣ್ಮೆಯನ್ನು, ತಮ್ಮ ಸಾಕ್ಷರತೆಯನ್ನು ಮತಗಳ ನಡುವೆ ವಿಷ ಬಿತ್ತಲಿಕ್ಕೋಸ್ಕರ ಬಳಸ್ತಾ ಹೋಗ್ತಾರೆ. ಇಂಥವು ಭಾಳ ಕಡೆ ನಾವು ನೋಡ್ತಾ ಇರ್ತೇವೆ. ಚಾಲೆಂಜ್ ಮಾಡ್ತಾ ಇರೋದೇನು ಅಂತಂದರೆ, ನನ್ನ ಬದುಕನ್ನು ಇವರು ಒಂದು ದಿನ ಬದುಕ್ತಾರಾ? ನಾನು ಹೇಳ್ತಾ ಇದ್ದೀನಲ್ಲ, ನಾನು ಯಾವ ಮಟ್ಟದ, ಯಾಕೆ ಒಬ್ಬ ಆತನ ಧರ್ಮದಲ್ಲಿ ಇರಬಾರ್ದು ಹೇಳಿ? ನಾನಂತೂ ಇಲ್ಲ, ನಾನು ಚೌಕಟ್ಟಿನಲ್ಲಿ ಇಲ್ಲವೇ ಇಲ್ಲ, 100ಕ್ಕೆ 100. ಇದು ನನ್ನ ಒಂದು ಪ್ಲಸ್ ಪಾಯಿಂಟ್. ಅಕಸ್ಮಾತ್ತಾಗಿ ನಾನೇನಾದ್ರೂ ನನ್ನ ಧರ್ಮದ ಚೌಕಟ್ಟಲ್ಲೇ ಇದ್ಕೊಂಡು ಪ್ರತಿನಿತ್ಯ ಈ ಗರ್ಜಿಗೆ ಹೋಗುವಂತಹ ಗೀಳು ಇಟ್ಕೊಂಡಿದ್ದಿದ್ರೆ, ಪ್ರತಿ ಭಾನುವಾರ ಹೋಗಿ ನನ್ನ ಪಾಪ ವಿಜ್ಞಾಪನೆ ಮಾಡಿಕೊಂಡು ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ರೆ, ನನ್ನ ಅಲ್ಲೇ ಬಿದ್ದು ಸಾಯ್ತಾ ಇದ್ದಿದ್ರೆ ನನ್ನ ಕತೆ ಏನಾಗ್ಬೇಕು ಹೇಳಿ? ಆದರೆ ಹಾಗಿಲ್ಲ, ನಾನು ಬೆಳೆದಿದ್ದು ಎಲ್ಲ ಧರ್ಮಗಳ ಜೊತೆಯಲ್ಲಿ, ಎಲ್ಲ ಧಾರ್ಮಿಕರ ಜೊತೆಯಲ್ಲಿ. ನನ್ನನ್ನು ಹತ್ತಿರದಿಂದ ಬಂದವ ಯಾವ ಹಿಂದೂಗಳಿಗಾದರೂ ಗೊತ್ತು, ಯಾವ ಮುಸ್ಲಿಮ್ಸ್ಗಾದರೂ ಗೊತ್ತು, ಓ ಹೂ ಈಸ್ ಸ್ಟ್ಯಾಂಡಿಂಗ್. ಬೆಳೆದಿರುವಂಥ ರೀತಿ ಅದು, ನನ್ನ ಜೀವನ ಕ್ರಮ ಅದು, ನನ್ನ ಕುಟುಂಬದ ಕ್ರಮ ಅದು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಜೀವನ, ನನ್ನ ಸ್ನೇಹಿತರು ಇದನ್ನು ನಿರೂಪಿಸ್ತಾರೆ. ಇದರ ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ತಗೊಳ್ಳುವಂತಹ ಅಗತ್ಯ ನನಗಂತೂ ಬೀಳೋದೇ ಇಲ್ಲ. ಈ ಧರ್ಮದ ಲೇಪನ ಕೊಡೋದು ಒಂದು ಕಡೆ, ಇನ್ನೊಂದು ಕಡೆ ಪ್ರಮುಖವಾಗಿ ಹೇಳ್ಬಿಡೋದು, ಒಳನಾಡವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹಣಕಾಸು ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಅದ್ರ ಬಗ್ಗೆ. ಅದೇ ಆ ರೀತಿಯಾದಂತಹ ಜೀವನದಲ್ಲೇ ಬದುಕಿ ಬಂದಿರ್ತವೆ ಇವೋ ಹುಳುಗಳಿಗೆ ಇನ್ಯಾವ ಮನಸ್ಥಿತಿ ಇರುತ್ತೆ? ಇವ್ರಿಗೆ ಇದು ಬಿಟ್ಟರೆ ಇನ್ನೇನು ಕಾಣುತ್ತೆ ಹೇಳಿ? ಇನ್ನೇನು ಕಂಡಿರ್ತಾರೆ ಹೇಳಿ? ಇದು ಬಿಟ್ಟರೆ ಹಣಕಾಸು ಹೇಗೆ ಮಾಡುವಂಥದ್ದು, ಹೇಗೆ ಪದವಿಗಳನ್ನು ಪಡೆಯುವಂಥದ್ದು, ಹೇಗೆ ಎಲ್ಲಾದರೂ ಒಂದು ಕಡೆ ಹೋಗಿ ಸೆಟ್ಲ್ ಆಗುವಂಥದ್ದು, ಅಕ್ರಮಗಳನ್ನು ಹೇಗೆ ನಡೆಸುವಂಥದ್ದು, ಇಂಥದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಬಿಟ್ಟರೆ ಒಂದನ್ನು ಕೂಡ ಮಾನವೀಯವಾಗಿ ನೋಡೇ ಇರೋದಿಲ್ಲ. ಇದು ಹೇಸಿಗೆ, ಈ ಹೇಸಿಗೆ ಕೆಲಸ ನಾನು ಮಾಡಕೂಡ್ದು ಅನ್ನುವಂಥದ್ದು ಇವರು ಯೋಚನೆನೂ ಮಾಡಿದ್ದಾರೆ. 34 ವರ್ಷ ನಾವು ಇವರು ಒಂದು ಸಂಸ್ಥೆ ಕಟ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಬದುಕಿದ್ದೀವಿ. ಅದು ಈ ದೇಶದಲ್ಲಿ ಸುಲಭದ ಕೆಲಸ ಅಲ್ಲ.
34 ವರ್ಷ ನಾವು ಕೆಲಸ ಮಾಡ್ತಾ ಮಾಡ್ತಾ ಯಾವುದೋ ಪ್ರಚಾರನೇ ಇಲ್ಲದೆ ಒಳಗೊಳಗೇ ಏನೋ ಮಾಡ್ಕೊಂಡು ಬಂದಂಥ ಸಂಸ್ಥೆ ಅಲ್ಲ ಇದು. ಪ್ರತಿನಿತ್ಯ ದುಃಖದ ಅನುಸಂಧಾನ ಮಾಡ್ತಾ ಹೋರಾಟ ಮಾಡ್ತಾ ವ್ಯವಸ್ಥೆಯ ವಿರುದ್ಧ ನಿಂತಂಥ ಸಂಸ್ಥೆ. ಪ್ರತಿನಿತ್ಯ ಬಂದು ತನ್ನ ಮುಷ್ಟಿ ಬಿಗಿ ಹಿಡಿದು ಧಿಕ್ಕಾರ ಕೂಗಿದಂಥ ಸಂಸ್ಥೆ. ಎಷ್ಟು ಪ್ರಕರಣಗಳು ನಮ್ಮ ವಿರುದ್ಧ ಬೀಳಬೇಕಾಗಿತ್ತು, ಎಷ್ಟು ತನಿಖೆಗಳು ನಡೆದಿಲ್ಲ, ಮೇಲ್ಮಟ್ಟದ ತನಿಖೆಗಳು ನಾನು ಹೇಳಿದ್ನಲ್ಲ ರಾಜ್ಯ ಸರ್ಕಾರಗಳಿಂದ ನಡೆದವೆ. ಇದೇ ರೀತಿ ಈ ಹುಳಗಳು ಕಿರ್ಚ್ಕೊಂಡು ಪರ್ಚ್ಕೊಂಡು ಹೋಗಿ ಕೇಳ್ಕೊಂಡಿದ್ದಕ್ಕೆಲ್ಲ ಸರ್ಕಾರಗಳು ಏನು CID ಎನ್ಕ್ವೈರಿಗಳನ್ನೇ ಮಾಡಿರ್ತಾರೆ, ಅದಕ್ಕಿಂತ ಬೇಕಿದೆ ಇವುಗಳಿಗೆ ಮಾಡಿದ್ದಾರೆ. ಇಲಾಖೆಗಳಿಂದ ಎನ್ಕ್ವೈರಿ ಮಾಡ್ತಾರೆ, ಅಧಿಕಾರಿಗಳು ಬಂದು ಹೋಗ್ತಾರೆ. ಒಂದು ರುಟೀನ್ ಇದೆ ಇಲ್ಲಿ ಸಂಸ್ಥೆ ಅಂತಂದರೆ ಯಾವುದೋ ಒಂದು ಮೂಲೆಯಲ್ಲಿ ಯಾವನೋ ಒಬ್ಬ ನಡೆಸ್ಕೊಂಡು ಹೋಗ್ತಿದ್ನಲ್ಲ, ಅಲ್ಲಿ ಯಾರೂ ಬರದಂಗೆ ಈಗ ಸಿಕ್ಕಾಕೊಂಡಿದ್ದಾರಲ್ಲ ಮುರುಘಾಮಠದ ಸ್ವಾಮೀಜಿ, ಅವಂಥರದ್ದಲ್ಲ ಇದು ಸಂಸ್ಥೆ. ಇದು ಕಾನೂನಿನ ಬದ್ಧವಾಗಿ ಸರ್ಟಿಫಿಕೇಟ್ಸ್ ಇದೆ, ಕಾನೂನು ಕೇಳಲಿಕ್ಕೆ ಕಾನೂನು ಪಾಲನೆ ಮಾಡ್ತಿದ್ದಾರಂತ ನೋಡಲಿಕ್ಕೆ ಅಧಿಕಾರಿಗಳು ಬರ್ತಾರೆ, ಎಲ್ಲ ಮಟ್ಟದ ಅಧಿಕಾರಿಗಳು ಬರ್ತಾರೆ, ಶರ ಬರೀತಾರೆ, ನೋಡ್ತಾರೆ, ಸೂಪರ್ವೈಸ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹೋಗಬೇಕು ಮೀಟಿಂಗ್ಗಳಿಗೆ. ಒಂದು 100-150 ಫೈಲ್ಗಳಿರ್ತಾವೆ ಅಂದರೆ ಲೆಡ್ಜರ್ಗಳನ್ನ ಮೇಂಟೈನ್ ಮಾಡಬೇಕು. ಶಿಸ್ತು ಇದೆ ಇಲ್ಲೊಂದು ಸಂಸ್ಥೆಗೆ. ಇಲ್ಲಿಗೆ ಒಂದಿಷ್ಟು ಜನ ಪ್ರಬುದ್ಧವಾಗಿ ಅಪಾಯಿಂಟೆಡ್ ಯಾರು ಸೋಷಿಯಲ್ ವರ್ಕರ್ಸ್ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಒಂದು ವಿದ್ಯಾರ್ಹತೆಗಳಿರ್ತವೆ, ಅವ್ರು ಇದೇ ರೀತಿ ಕೆಲಸ ಮಾಡಬೇಕು ಅಂತೇಳೋ ನಿಯಮ ಇದೆ. ಯಾವುದೋ ಒಂದು ಹಿಂದೆ ಮುಂದೆ ಇಲ್ಲದೆ ಇರುವಂತಹ ಯಾವುದೋ ಒಂದು ಗುಂಪು ಸುಮ್ಮನೆ ಕಿರ್ಚ್ಕೊಂಡು ಪರ್ಚ್ಕೊಂಡು ಮಾಡ್ತಾ ಇದೆ ಅಂತ ಅಲ್ಲ, ಇದಕ್ಕೊಂದು ಹಿಸ್ಟ್ರಿ ಇದೆ ಈ ಸಂಸ್ಥೆಗೆ. ಇದು ಕೇಳೋರು ಹೇಳೋರು ಇರ್ತಾರೆ. ಸರ್ಕಾರಕ್ಕೆ ಬದ್ಧತೆ, ಸರ್ಕಾರಕ್ಕೆ ಬದ್ಧವಾಗಿ ಅಂದರೆ ಕಾನೂನಿಗೆ ಬದ್ಧವಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿನಿತ್ಯ ನಾವು ಹೋರಾಟ ಮಾಡ್ತಾ ಇರ್ತೇವೆ, ಅದರಲ್ಲೂ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ, ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ತಿಕ್ಕಾಟದಲ್ಲಿ ಇರ್ತೇವೆ. ಹಾಗಾದರೆ ಎಷ್ಟು ಸೂಕ್ಷ್ಮವಾಗಿದ್ದಂತಹ ಒಂದು ವಿಚಾರಗಳಿವು. ಸುಮ್ಮನೆ ನಾವು ಇಲ್ಲಿ ಬದುಕಿ ಬಂದಿಲ್ಲ, 34 ವರ್ಷ ನಮ್ಮನ್ನು ನಾವು ಇಲ್ಲಿ ತೇರ್ಕೊಂಡು ಒಪ್ಪಿಸ್ಕೊಂಡು ಉರಿದು 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 ಬೆಳಗ್ತಾ ಬಂದಂಥ ಸಂಸ್ಥೆ ಇದು. ಮಾತಾಡಬೇಕಾದ್ರೆ ಪ್ರತಿಯೊಬ್ಬನಿಗೂ ಕೂಡ ತಮಗೆ ತೂಕ ತಂದುಕೊಳ್ಳೋಕ್ಕೋಸ್ಕರ ಆದರೂ ಒಳ್ಳೆಯ ರೀತಿಯಲ್ಲಿ ಮಾತಾಡಬೇಕು, ಇಲ್ಲಾಗಿ ಬರಬೇಕು. ರಾಜಶೇಖರ ಕೋಟಿ ಅಂತಹ ವ್ಯಕ್ತಿಗಳು ಮೊದಲ ದಿವಸದಿಂದ ಎಲ್ಲೋ ಅಪರೂಪಕ್ಕೆ ಬರುವಂಥವ್ರನ್ನ ಬಗ್ಗೆ ನಾನು ಹೇಳ್ತಿಲ್ಲ. ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದಂಥ ವ್ಯಕ್ತಿಗಳಿದ್ದಾರಲ್ಲ, ಅವರೆಲ್ಲ ಏನು ಅನ್ಕೋಬೇಕು, ಅವ್ರಿಗೆಲ್ಲ ಏನು ಅನ್ತೀರಿ ನೀವು? ಹಾಗಾದರೆ ಅವರನ್ನ ನೀವು ಹೆಂಗೆ ಬ್ರ್ಯಾಂಡ್ ಮಾಡ್ತಾ ಇದ್ದೀರಿ? ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು, ವ್ಯಕ್ತಿತ್ವಗಳು ಬಂದು ಸೇರ್ಕೊಂಡಿದ್ದಂಥ ಸಂಸ್ಥೆ ಇದು. ಬ್ಲ್ಯಾಕ್ಮೇಲ್ ಮಾಡ್ತಾರೆ, ಹಣ ವಸೂಲಿ ಮಾಡ್ತಾರೆ, ಹಣ ಕೊಡಲಿಲ್ಲ ಅಂತ ಅಂದರೆ ಕೇಸ್ ಆಗ್ತಾರೆ. ಭಾಳ ಸುಲಭ ಇದು ನೀವು ಮಾತಾಡುವಂಥದ್ದು. ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಈ ರೀತಿಯ ಒಂದು ಆರೋಪಗಳನ್ನ ಮಾಡೋದು ಭಾಳ ಸುಲಭ, ಆದರೆ ಯಾವ ರೀತಿಯಾದಂತಹ ಸಾಕ್ಷಿಗಳನ್ನು ನೀವು ಇಡೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮಲ್ಲಿ ಏನಾದರೂ ಒಂದು ಸಾಕ್ಷಿ ಇದೆಯಾ? ಈ ವರ್ಷದ್ದಲ್ಲ, ನಾನು ಕೇಳ್ತಾ ಇರೋದು ಯಾವುದಾದ್ರು 34 ವರ್ಷದಲ್ಲಿ ಯಾವುದಾದ್ರು ಒಂದು ಸಾಕ್ಷಿ, ಯಾವುದಾದ್ರು ಒಂದು ಮಾತುಕತೆ, ಯಾವುದಾದ್ರೂ ಒಂದು ಫೋಟೋ, ಈ ರೀತಿಯಿಂದ ನೀವು ಹಣ ಕೇಳಿದ್ರು, ಕೊಟ್ಟಿದ್ವಿ, ಇಸ್ಕೊಂಡಿದ್ದಾರೆ, ಅಸಹ್ಯ ಆಗೋದಿಲ್ವ ನಿಮಗೆ? ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಭಯ ಇರಬೇಕು. ಏನು ಅಂತಂದರೆ, ದಾಖಲೆ ಕೇಳಿದಾಗ ನಾನು ಕೊಡಲಿಕ್ಕಾಗಲ್ಲ, ಸುಮ್ಮನೆ ಹರಕು ಬಾಯಿಲಿ ಎಲುಬಿಲ್ಲದ ನಾಲಿಗೆಯಲ್ಲಿ ನೀವು ಸಿಕ್ಕಾಕೊಂಡಾಗ ಏನೋ ಹೇಳ್ಕೊಂಡು ಓಡಾಡೋದಲ್ಲ, ನೀವು ಸಿಕ್ಕಾಕೊಳ್ಳೋದಿದ್ದಾಗ ಏನಾದ್ರು ಮಾತಾಡಿ. ಸಿಕ್ಕಾಕೊಂಡಾಗ ನಿಮಗೆ ಯು ಹ್ಯಾವ್ ನೋ ರೈಟ್ಸ್ ಮಾತಾಡಿ. ನಿಮ್ಮನ್ನು ಹಿಡಿದಿದ್ದೆ ತಪ್ಪಾಗಾದರೆ ನಾವು ನಿಮ್ಮನ್ನು ಹಿಡಿದ ಕಾರಣಕ್ಕೆ ನೀವು ಹೇಳೋದನ್ನೆಲ್ಲ ನಾವು ಕೇಳಿಸ್ಕೊಂಡಿರ್ಬೇಕಾದ್ರೆ ಯು ಹ್ಯಾವ್ ನೋ ರೈಟ್ಸ್. ನೀವು ಅಕ್ಯೂಸ್ಡ್ ಜಾಗದಲ್ಲಿ ನಿಂತು ನಿಮ್ಮ ತಳ ನೀರಿನಲ್ಲಿದ್ದಾಗ ಇನ್ನು ಮೇಲುಗಡೆ ಇದ್ದವನ ಬಗ್ಗೆ ಯಾಕೆ ಮಾತಾಡ್ತೀರಾ? ನೀವು ಆದಷ್ಟು ಬೇಗ ಅಲ್ಲಿಂದ ಎದ್ದು ಬರೋಕ್ಕೆ ನೋಡಬೇಕು. ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೇನೆ. ಸಾವಿರಾರು ಪ್ರಕರಣಗಳು ನಮ್ಮ ಸಂಸ್ಥೆಗೆ ಬರ್ತವೆ. ಇವತ್ತು ಕೂಡ ನೀವು ನೋಡ್ತಿದ್ದಾಗೇನೆ 3
ಪ್ರಕರಣಗಳು ಭಾನುವಾರ ಬಂದು ಎಲ್ಲ ಹತ್ಕೊಂಡು ಬರ್ತಾರೆ. ಸರ್ ನಮಗೆ ಹೆಲ್ಪ್ ಮಾಡಿ, ನಮಗೆ ಈ ರೀತಿ ತೊಂದರೆ ಆಗಿದೆ ಸರ್, ನಮಗೆ ಈ ಥರ ಹೆಲ್ಪ್ ಮಾಡಿ, ನಮ್ಗೆ ಕೇಳೋರಿಲ್ಲ ಸರ್, ಇದಕ್ಕೆ ಏನು ಮಾಡ್ಬೋದು, ನಾನು ಸ್ವಲ್ಪ ಕಾನೂನಿನ ಅರಿವು ಕೊಡಿ. ಈ ರೀತಿ ಬರುವ ಯಾವ ವ್ಯಕ್ತಿಗೂ ಕೂಡ ಈ 34 ವರ್ಷಗಳಲ್ಲಿ ಒಂದು ದಾಖಲಾತಿಯ ಒಂದು ಫೀಸನ್ನು ಕೂಡ ಸಂಸ್ಥೆ ತಗೊಳ್ಳಲ್ಲ. ಇದು ಸ್ಪಷ್ಟವಾಗಿ ಇನ್ನೊಂದು ಬಾರಿ ಹೇಳ್ತೀನಿ, ಒಂದು ಪ್ರಕರಣ ದಾಖಲಿಸಲಿಕ್ಕೆ ಯಾರಾದರೂ ಬರೋದೇ ಆದರೆ ಅವರು ದೊಡ್ಡ ಲಾರ್ಡ್ಗಳಾಗಿರ್ಬೋದು ಅಥವಾ ವಿಳಾಸ ಇಲ್ಲದಿರುವಂತಹ ಅವರ ಕುಟುಂಬಗಳಾಗ್ಬೋದು, ಎಲ್ಲರನ್ನು ಸಮಾನವಾಗಿ ಕಾಣುವಂಥದ್ದೇ ಒಡನಾಟ. ಇಲ್ಲಿ ಯಾರೂ ಕೂಡ ಬಂದು ಪ್ರಭಾವ ಬೀರುವಂಥದ್ದು ಆಗೋದಿಲ್ಲ ಇಲ್ಲಿ. ಅದು ನಾವು ಧರ್ಮಾಧಿಕಾರಿಗಳು, ನಾವು ಕ್ರಿಶ್ಚಿಯನ್ಸು, ನಾವು ಮುಸ್ಲಿಮ್ಸು, ನಾವು ಮೌಲ್ವಿಗಳು, ನಾವು ಶರಣರು, ಎಲ್ಲರಿಗೂ ಸಾರ್ ಅಂತ ರೆಸ್ಪೆಕ್ಟ್ಫುಲ್ಲಾಗಿ ಕರೀತೇವೆ, ನಮಸ್ಕಾರ ಮಾಡ್ತೇವೆ, ಧನ್ಯತೆಯನ್ನು ಒಪ್ಪಿಸ್ತೇವೆ. ಆದರೆ ಪ್ರಭಾವ ಇಲ್ಲ. ನಮಗೆ ತೀರ ಅನಿಸಿದ್ರೆ ಅವ್ರಿಗೆ ನಾವು ಕಾಲಿಡ್ಬೇಕಾದ್ರೆ ಬೀಳಲಿಕ್ಕೆ ತಯಾರಿರ್ತೇವೆ. ಅನಾವಶ್ಯಕವಾಗಿ ಯಾರ ಕಾಲಿಗೂ ಬೀಳುವುದು ಒಡನಾಡಿಯ ಲಕ್ಷಣ ಅಲ್ಲ.